ನೆಕ್ಸ್ಟ್ ನಾವು ಇಂಟರ್ಸೆಪ್ಟ್ಸ್ ಬಗ್ಗೆ ಓದೋಣಂತೆ. ಇಲ್ಲಿ ನಾನು ಒಂದು ಸ್ಟ್ರೈಟ್ ಲೈನ್ ತೊಗೊಳ್ತಾ ಇದ್ದೀನಿ. ದಟ್ ಸ್ಟ್ರೈಟ್ ಲೈನ್ ಕಟ್ಸ್ ಬೋತ್ ದ ಆಕ್ಸಸ್. ಈ ಸ್ಟ್ರೈಟ್ ಲೈನ್ ಏನು ಮಾಡ್ತಾ ಇದೆ, ಎಕ್ಸ್ ಆಕ್ಸಿಸ್ನು ಕಟ್ ಮಾಡ್ತಾ ಇದೆ, ವೈ ಆಕ್ಸಿಸ್ನು ಕಟ್ ಮಾಡ್ತಾ ಇದೆ. ದಿಸ್ ಸ್ಟ್ರೈಟ್ ಲೈನ್ ಕಟ್ಸ್ ಎಕ್ಸ್ ಆಕ್ಸಿಸ್ ಅಟ್ ದ ಪಾಯಿಂಟ್ ಎ ಆ್ಯಂಡ್ ವೈ ಆಕ್ಸಿಸ್ ಅಟ್ ದ ಪಾಯಿಂಟ್ ಬಿ. ಈ ಸ್ಟ್ರೈಟ್ ಲೈನ್ ಎ ಬಿ ಕಟ್ಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನ ಯಾವ ಪಾಯಿಂಟಲ್ಲಿ ಕಟ್ ಮಾಡ್ತಾ ಇದೆ, ಎ ಪಾಯಿಂಟಲ್ಲಿ. ಅದೇ ಥರ ವೈ ಆಕ್ಸಿಸ್ನ ಬಿ ಪಾಯಿಂಟಲ್ಲಿ ಕಟ್ ಮಾಡ್ತಾ ಇದೆ. ದೆನ್ ದ ಡಿಸ್ಟೆನ್ಸ್ ಒ ಎ ಈಸ್ ಕಾಲ್ಡ್ ಎಕ್ಸ್ ಇಂಟರ್ಸೆಪ್ಟ್. ಆ ಡಿಸ್ಟೆನ್ಸ್ನ ನಾವೇನಂತ ಕರಿತಿದ್ದೀವಿ, ಒ ಎ ಡಿಸ್ಟೆನ್ಸ್ನ ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಎ. ಆ್ಯಂಡ್ ದ ಡಿಸ್ಟೆನ್ಸ್ ಒ ಬಿ, ದಿಸ್ ಡಿಸ್ಟೆನ್ಸ್ ಒ ಬಿ ಈಸ್ ಕಾಲ್ಡ್ ವೈ ಇಂಟರ್ಸೆಪ್ಟ್. ಇಟ್ ಈಸ್ ಯೂಶಲಿ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಬಿ. ಸೊ ಟೇಕ್ ಎ ಸ್ಟ್ರೈಟ್ ಲೈನ್ ಎ ಬಿ. ಬೈ ಟೇಕಿಂಗ್ ಸ್ಟ್ರೈಟ್ ಲೈನ್ ಕಟ್ ಬೋತ್ ದ ಆಕ್ಸಸ್, ಬೋತ್ ಎಕ್ಸ್ ಆಕ್ಸಸ್ ಆ್ಯಂಡ್ ವೈ ಆಕ್ಸಸ್. ಎಕ್ಸ್ ಆಕ್ಸಸ್ ಕಟ್ ಅಟ್ ಎ ಪಾಯಿಂಟ್ ಎ, ವೈ ಆಕ್ಸಸ್ ಇಸ್ ಕಟ್ ಬೈ ಎ ಲೈನ್ ಅಟ್ ದ ಪಾಯಿಂಟ್ ಬಿ. ದೆನ್ ದ ಡಿಸ್ಟೆನ್ಸ್ ಒ ಎ ಈಸ್ ಕಾಲ್ಡ್ ಎಕ್ಸ್ ಇಂಟರ್ಸೆಪ್ಟ್, ಒ ಬಿ ಈಸ್ ಕಾಲ್ಡ್ ವೈ ಇಂಟರ್ಸೆಪ್ಟ್. ಟುಗೆದರ್ ದೀಸ್ ಟು ಇಂಟರ್ಸೆಪ್ಟ್ಸ್ ಆರ್ ಕಾಲ್ಡ್ ಇಂಟರ್ಸೆಪ್ಟ್ಸ್. ಸೊ ಇಂಟರ್ಸೆಪ್ಟ್ ಓದಿದ ಮೇಲೆ ನಾವು ಕಮ್ ಟು ದಿ ಸ್ಲೋಪ್ ಆರ್ ಗ್ರೇಡಿಯಂಟ್ ಆಫ್ ಎ ಸ್ಟ್ರೈಟ್ ಲೈನ್. ಸ್ಲೋಪಿಗೆ ಇನ್ನೊಂದು ಹೆಸರು ಗ್ರೇಡಿಯಂಟ್. ಸ್ಲೋಪ್ ಆರ್ ಗ್ರೇಡಿಯಂಟ್. ಯಾವುದೇ ಸ್ಟ್ರೈಟ್ ಲೈನ್ ತೊಗೊಂಡ್ರೂ ಆ ಸ್ಟ್ರೈಟ್ ಲೈನಿಗೆ ಪರ್ಟಿಕ್ಯುಲರ್ ಸ್ಲೋಪ್ ಇದ್ದೇ ಇರುತ್ತೆ. ಎನಿ ಸ್ಟ್ರೈಟ್ ಲೈನ್ ಸ್ಲೋಪ್ ಆರ್ ಗ್ರೇಡಿಯಂಟ್. ನಾವಿಲ್ಲಿ ಸ್ಲೋಪ್ ಆರ್ ಗ್ರೇಡಿಯಂಟ್ ವಿ ಹ್ಯಾವ್ ಟು ಡಿಫೈನ್ ಫಾರ್ ಎ ಸ್ಟ್ರೈಟ್ ಲೈನ್. ಫಸ್ಟ್ ಡೆಫಿನೇಷನ್ ಓದೋಣಂತೆ. ಸೊ ಇಯರ್ ಎಕ್ಸ್, ಐ ಆಮ್ ಗೋಯಿಂಗ್ ಟು ಟೇಕ್ ಎಕ್ಸ್ ಆಕ್ಸಸ್ ಆ್ಯಂಡ್ ವೈ ಆಕ್ಸಸ್. ದೇ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಓ. ದೆನ್ ಟೇಕ್ ಎ ಸ್ಟ್ರೈಟ್ ಲೈನ್ ಎ ಬಿ. ಎ ಬಿಯನ್ನು ಸ್ಟ್ರೈಟ್ ಲೈನ್ ತೊಗೊಳ್ರಿ. ಟೇಕ್ ಎ ಸ್ಟ್ರೈಟ್ ಲೈನ್ ಎ ಬಿ ವಿಚ್ ಕಟ್ಸ್ ಬೋತ್ ದಿ ಆಕ್ಸಸ್ ಎಕ್ಸ್ ಆ್ಯಂಡ್ ವೈ. ದೆನ್ ದ ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್, ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್. ಟ್ಯಾಂಜೆಂಟ್ ಅಂದರೆ ಟ್ಯಾನ್, ಟ್ರಿಗ್ನೋಮೆಟ್ರಿ. ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಸ್ಟ್ರೈಟ್ ಲೈನ್, ಬಿಟ್ವೀನ್ ದಿ ಸ್ಟ್ರೈಟ್ ಲೈನ್ ಆ್ಯಂಡ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್. ದಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಲೋಪ್. ಏನು ಹೇಳಿ, ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್, ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್. ಆ್ಯಂಗಲ್ ಎಲ್ಲಿದೆ, ಆ್ಯಂಗಲ್ ಈಸ್ ಬಿಟ್ವೀನ್ ದ ಸ್ಟ್ರೈಟ್ ಲೈನ್ ಎ ಬಿ ಆ್ಯಂಡ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಇದು ಪಾಸಿಟಿವ್ ಡೈರೆಕ್ಷನ್, ಇದು ನೆಗೆಟಿವ್ ಡೈರೆಕ್ಷನ್. ಸೊ ಲೆಫ್ಟ್ ಸೈಡ್ ಇರೋದು ಪಾಸಿಟಿವ್, ರೈಟ್ ಸೈಡ್ ಇರೋದು ನೆಗೆಟಿವ್. ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಸ್ಸು ಮತ್ತು ಸ್ಟ್ರೈಟ್ ಲೈನ್, ನಾವು ಯಾವ ಸ್ಟ್ರೈಟ್ ಲೈನ್ ತೊಗೊಂಡಿದ್ದೀವಲ್ಲ ಆ ಸ್ಟ್ರೈಟ್ ಲೈನ್ ಮಧ್ಯೆ ಇರೋ ಆ್ಯಂಗಲ್, ದಟ್ ಈಸ್ ಥೀಟಾ. ಆ ಆ್ಯಂಗಲ್ನಿಂದ ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡಿರಿ, ಟ್ಯಾನ್ ರೇಷಿಯೋ ಫೈಂಡ್ ಔಟ್ ಮಾಡಿರಿ. ದಟ್ ವ್ಯಾಲ್ಯೂ ಗಿವ್ಸ್ ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್ ಎ ಬಿ. ಸ್ಲೋಪ್ ಈಸ್ ಯೂಶಲಿ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಎಮ್. ದೇರ್ಫೋರ್ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಎ ಬಿ ಈಸ್ ಗಿವನ್ ಬೈ ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್, ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ದಟ್ ಈಸ್ ದಿ ಡೆಫಿನೇಷನ್ ಆಫ್ ಟ್ಯಾನ್ ಸ್ಲೋಪ್. ಸ್ಲೋಪ್ ಯೂಶಲಿ ರೆಪ್ರೆಸೆಂಟ್ ಬೈ ದಿ ಲೆಟರ್ ಸ್ಮಾಲ್ ಲೆಟರ್ ಎಮ್. ಸೊ ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟ. ವೆನ್ ಆ್ಯಂಗಲ್ ಈಸ್ ಗಿವನ್, ಆ್ಯಂಗಲ್ಗೆ ನಾವು ವಿ ಆರ್ ಗೋಯಿಂಗ್ ಟು ಕಾಲ್ ದಟ್ ಆ್ಯಂಗಲ್ ಆಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಈ ಆ್ಯಂಗಲ್ಗೆ ನಾವು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಂತಲೂ ಕರಿತೀವಿ. ಸೊ ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಈಸ್ ಕಾಲ್ಡ್ ಸ್ಲೋಪ್. ಸೊ ನೆಕ್ಸ್ಟ್
ಸ್ಲೋ ಆಗಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಲೈನ್ ಕೊಟ್ಟಿದ್ದೀನಿ ನಾನು. ಎಕ್ಸ್ ಆಕ್ಸಿಸ್ ಅನ್ನೋದು ಸ್ಟ್ರೈಟ್ ಲೈನ್, ಬೇಸಿಕಲಿ ಇಟ್ ಈಸ್ ಆಲ್ಸೋ ಎ ಸ್ಟ್ರೈಟ್ ಲೈನ್, ಅದು ಆರ್ಜಾಂಟಲ್ ಲೈನ್. ಅಲ್ಲಿಗೆ ಎಕ್ಸ್ ಆಕ್ಸಿಸ್ ಅನ್ನೋದು ಸ್ಟ್ರೈಟ್ ಲೈನ್ ಆದರೆ ಎಕ್ಸ್ ಆಕ್ಸಿಸ್ಗೂ ಸ್ಲೋಪ್ ಇರಲೇಬೇಕಲ್ಲ. ಸಿಮಿಲರ್ಲಿ ವೈ ಆಕ್ಸಿಸ್ ಈಸ್ ಆಲ್ಸೋ ಎ ಸ್ಟ್ರೈಟ್ ಲೈನ್, ಇಟ್ ಈಸ್ ಎ ವರ್ಟಿಕಲ್ ಲೈನ್, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಸ್ಲೋಪ್. ದೆನ್ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಅನ್ನೋದು ಸ್ಟ್ರೈಟ್ ಲೈನ್, ಎನಿ ಸ್ಟ್ರೈಟ್ ಲೈನ್ ಈಸ್ ಹ್ಯಾವಿಂಗ್ ಸ್ಲೋಪ್. ಸೊ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ಝೀರೋ, ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ಝೀರೋ. ಸಿಮಿಲರ್ಲಿ ಎನಿ ಲೈನ್ ಇಫ್ ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ನೀವು ಯಾವುದೇ ಲೈನ್ ತೊಗೊಂಡ್ರು ಸ್ಲೋಪ್ ಆಫ್ ಲೈನ್, ಎನಿ ಲೈನ್ ಇಫ್ ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ದೆನ್ ಇಟ್ಸ್ ಸ್ಲೋಪ್ ಈಸ್ ಝೀರೋ. ಎಕ್ಸ್ ಆಕ್ಸಿಸ್ ಸ್ಲೋಪ್ ಏನು? ಝೀರೋ. ಸಿಮಿಲರ್ಲಿ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಇಟ್ಸ್ ಸ್ಲೋಪ್ ಈಸ್ ಆಲ್ಸೋ ಝೀರೋ. ನೆಕ್ಸ್ಟ್ ಸ್ಲೋಪ್ ಆಫ್ ವೈ ಆಕ್ಸಿಸ್, ವೈ ಆಕ್ಸಿಸ್ ಅನ್ನೋದು ಸ್ಟ್ರೈಟ್ ಲೈನು, ಅದಕ್ಕೂ ಸ್ಲೋಪ್ ಇರಲೇಬೇಕಲ್ಲ. ಸೊ ಸ್ಲೋಪ್ ಆಫ್ ವೈ ಆಕ್ಸಿಸ್ ಈಸ್ ಇನ್ಫಿನಿಟಿ. ಈ ಸಿಂಬಲ್ನ ಇನ್ಫಿನಿಟಿ ಅಂತ ಹೋದ್ರಿ, ರೀಡ್ ಇಟ್ ಆಸ್ ಇನ್ಫಿನಿಟಿ. ಸ್ಲೋಪ್ ಆಫ್ ವೈ ಆಕ್ಸಿಸ್, ಈ ವೈ ಆಕ್ಸಿಸ್ಸಿಂದ ಸ್ಲೋಪ್ ಏನು? ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ ಎನಿಥಿಂಗ್ ಡಿವೈಡೆಡ್ ಬೈ ಝೀರೋ, ಒನ್ ಬೈ ಝೀರೋಗೆ ಇನ್ಫಿನಿಟಿ ಅಂತ ಕರಿತೀವಿ. ಸೊ ಸ್ಲೋಪ್ ಆಫ್ ವೈ ಆಕ್ಸಿಸ್ ಈಸ್ ಝೀರೋ, ಇನ್ಫಿನಿಟಿ. ಸಿಮಿಲರ್ಲಿ ಸ್ಲೋಪ್ ಆಫ್ ಲೈನ್ ಇಫ್ ಇಟ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಇಫ್ ಇಟ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ಗೆ ಯಾವುದೇ ಲೈನ್ ಪ್ಯಾರಲಲ್ ಇದ್ದರೂ ಅದರದ್ದು ಸ್ಲೋಪ್ ಏನಾಗುತ್ತೆ? ಇನ್ಫಿನಿಟಿನೇ ಆಗೋದು. ಬಿಕಾಸ್ ವೈ ಆಕ್ಸಿಸ್ ಸ್ಲೋಪ್ ಏನಿದೆ? ಇನ್ಫಿನಿಟಿ ಇದೆ. ಹಾಗಾಗಿ ವೈ ಆಕ್ಸಿಸ್ಗೆ ಪ್ಯಾರಲಲ್ಲಾಗಿ ನೀವು ಯಾವುದೇ ಲೈನ್ ತೊಗೊಂಡ್ರೂ ಆ ಸ್ಲೋಪ್ ಏನಾಗ್ತವೆ? ಇನ್ಫಿನಿಟಿ ಆಗುತ್ತೆ. ಸೊ ಇದು ನೋಡಿರಿ ಸ್ಲೋಪ್ ಆಫ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಬೇಸಿಕಲಿ ಯಾವ ಥರ ಇದೆ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಏನು? ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಈ ಲೈನ್ ಸ್ಲೋಪ್ ಆಫ್ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇದೆಯಲ್ಲ, ಅದನ್ನು ಈ ಥರನೂ ಬರೀಬೋದು. ಯಾವ ಥರ? ಸ್ಲೋಪ್ ಆಫ್ ಲೈನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ಸಿಗೆ ಯಾವುದೇ ಲೈನ್ ಪರ್ಪೆಂಡಿಕ್ಯುಲರ್ ಇದ್ರೂ ಆ ಲೈನಿಂದ ಸ್ಲೋಪ್ ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಸೊ ಎನಿ ಲೈನ್ ಇಫ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಆರ್ ಎನಿ ಲೈನ್ ಇಫ್ ಇಟ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ದೆನ್ ಇಟ್ಸ್ ಸ್ಲೋಪ್ ಈಸ್ ಇನ್ಫಿನಿಟಿ. ಸೊ ನೆಕ್ಸ್ಟ್, ಇಫ್ ದೇರ್ ಆರ್ ಟೂ ಸ್ಟ್ರೈಟ್ ಲೈನ್ಸ್ ದೇ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲದೇ ಇನ್ನೆರಡು ಸ್ಟ್ರೈಟ್ ಲೈನ್ ತೊಗೊಳ್ರಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಾನು ತೊಗೊಂಡ ಮೇಲೆ ಇನ್ನೆರಡು ಸ್ಟ್ರೈಟ್ ಲೈನ್ಸ್ ತೊಗೊಳ್ತಾ ಇದ್ದೀನಿ. ಸೊ ಎ ಬಿ ಅಂತ ಒಂದು ಲೈನು, ಸಿ ಡಿ ಅಂತ ಇನ್ನೊಂದು ಲೈನ್. ದೀಸ್ ಆರ್ ಟೂ ಲೈನ್ಸ್ ಐ ಟೇಕ್. ಸೊ ದೀಸ್ ಟೂ ಲೈನ್ಸ್ ದೇ ಮೇಡ್ ಆ್ಯಂಗಲ್ ಥೀಟಾ ಇನ್ ಬಿಟ್ವೀನ್ ದೆಮ್. ಇವೆರಡು ಸ್ಟ್ರೈಟ್ ಲೈನ್ಸ್ ಮಧ್ಯೆ ಇರೋ ಆ್ಯಂಗಲ್ನ ಥೀಟಾ ಅಂತ ಬರೆದಿದ್ದೀನಿ. ಈ ಥೀಟಾನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎ ಬಿ ಈಸ್ ಎ ಸ್ಟ್ರೈಟ್ ಲೈನ್, ಸಿ ಡಿ ಈಸ್ ಅನದರ್ ಸ್ಟ್ರೈಟ್ ಲೈನ್. ದೀಸ್ ಟೂ ಸ್ಟ್ರೈಟ್ ಲೈನ್ಸ್ ದೇ ಇಂಟರ್ಸೆಕ್ಟ್ ಅಟ್ ಒನ್ ಪಾಯಿಂಟ್. ಸೊ ದಟ್ ಆ್ಯಂಗಲ್ ಮೇಡ್ ಈಸ್ ಥೀಟಾ. ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್. ಸೊ ಆ್ಯಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ನೌ. ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ದಟ್ ಥೀಟಾ ಇಯರ್ ಐ ಹ್ಯಾವ್ ಟು ಫೈಂಡ್ ಔಟ್. ಇಲ್ಲಿ ಒಂದು ಲೈನ್ ಎ ಬಿ ಅಂತ ತೊಗೊಂಡಿದ್ದೀನಿ. ಎ ಬಿ ಈಸ್ ಎ ಲೈನ್ ಹ್ಯಾವಿಂಗ್ ಸ್ಲೋಪ್ ಸೇ ಎಮ್ ಒನ್. ಸೊ ಎ ಬಿ ಲೈನಿಂದ ಸ್ಲೋಪ್ನ ನಾನು ಎಮ್ ಒನ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಸ್ಲೋಪ್ ಆಫ್ ದಿ ಲೈನ್ ಸಿ ಡಿ ಐ ಟೇಕನ್ ಆ್ಯಸ್ ಎಮ್ ಟು. ಸೊ ಸ್ಲೋಪ್ ಆಫ್ ದಿ ಲೈನ್ ಸಿ ಡಿ, ಸಿ ಡಿ ಅನ್ನೋದು ಇನ್ನೊಂದು ಲೈನ್, ಆ ಲೈನಿಂದ ಸ್ಲೋಪ್ನ ಎಮ್ ಟು ಅಂತ ತೊಗೊಂಡಿದ್ದೀನಿ. ಸೊ ದೀಸ್ ಆರ್ ಟೂ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ.
so that their slopes are m1 and m2. Then angle theta is the angle between AB and CD. Angle between AB and CD. Even straight lines madhyara angle yavudu theta. That is given by the formula tan theta is equal to m1 minus m2 divided by 1 minus m1 into m2. So this formula gives the angle between two straight lines. Tan theta is equal to m1 minus m2 divided by 1 plus m1 into m2 gives the angle between two straight lines. Yad straight line madhyara angle na find out madlikke ee formula use madbeku. Illi nanu straight line na ee tara bardidini. Aa straight line ide nan bardiro tarane irbeku anta enilla. They may be like this. AB anadu idan straight line, CD nu ee tara irbodala. ಲೈನ್ಸ್ ಕಂಡೀಷನ್ ಇದೆ, ಟೂ ಲೈನ್ಸ್ ಅಂತ ಕೊಟ್ಟಾಗ ನಿಮಗೆ ಆ ಲೈನ್ಗಳು ಯಾವ ಟೈಪಲ್ಲಿ ಇದ್ದಾವೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದು ಎ ಬಿ ಸಿ ಡಿ ದ ಇಂಟರ್ಸೆಕ್ಟ್ ಅಟ್ ಸಮ್ ಪಾಯಿಂಟ್ ಸೊ ದಟ್ ದೇ ಮೇಡ್ ಅನ್ ಆ್ಯಂಗಲ್ ಥೀಟಾ ಅಂತ ಹೇಳಿ ನಾನು ಈ ಫಾರ್ಮುಲಾ ಕೊಟ್ಟಿದ್ದೀನಿ. ಆ ಎರಡು ಸ್ಟ್ರೈಟ್ ಲೈನ್ಸ್ ಈ ಥರನೂ ಇರ್ಬೋದು. ಎ ಬಿ ಅನ್ನೋದು ಒಂದು ಲೈನು, ಸಿ ಡಿ ಅನ್ನೋದು ಇನ್ನೊಂದು ಲೈನು. ಯಾವ ಥರ ಇದ್ದಾವೆ? ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇವೆರಡು ಸ್ಟ್ರೈಟ್ ಲೈನ್ಸು ಪ್ಯಾರಲಲ್ ಆಗಿ ಇರ್ಬೋದು. ಇಫ್ ದೇ ಆರ್ ಪ್ಯಾರಲಲ್, ಇಫ್ ಟೂ ಸ್ಟ್ರೈಟ್ ಲೈನ್ಸ್ ಆರ್ ಪ್ಯಾರಲಲ್, ದೆನ್ ಸ್ಲೋಪ್ಸ್ ಆರ್ ಈಕ್ವಲ್. ಸ್ಲೋಪ್ ಆಫ್ ಲೈನ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಲೈನ್ ಸಿ ಡಿ. ಇದು ಕಂಡೀಷನ್ ಫಾರ್ ಟೂ ಲೈನ್ಸ್ ಟು ಬಿ ಪ್ಯಾರಲಲ್. ಎರಡು ಲೈನ್ಸ್ ಪ್ಯಾರಲಲ್ ಇದ್ದರೆ ಸ್ಲೋಪ್ಸ್ ಏನಾಗಿರ್ತವೆ? ಈಕ್ವಲ್ ಇರುತ್ತೆ. ಸ್ಲೋಪ್ ಆಫ್ ಲೈನ್ ಎ ಬಿ ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಲೈನ್ ಸಿ ಡಿ. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು? ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಎರಡೂ ಲೈನ್ಸು ಪರ್ಪೆಂಡಿಕ್ಯುಲರ್ ಇದ್ದರೆ, ಈಗ ಎ ಬಿ ಈಗಿದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರೋಂಗೆ ಸಿ ಡಿ ಇದ್ದರೆ, ದೆನ್ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದೆಮ್? ಇವೆರಡರ ಮಧ್ಯೆ ಇರೋ ಆ್ಯಂಗಲ್ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಸೊ ಎ ಬಿ ಈಸ್ ಅ ಸ್ಟ್ರೈಟ್ ಲೈನ್, ಸಿ ಡಿ ಈಸ್ ಅನದರ್ ಸ್ಟ್ರೈಟ್ ಲೈನ್, ಸಚ್ ದಟ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇವೆರಡು ಪರ್ಪೆಂಡಿಕ್ಯುಲರ್ ಇದ್ದಾವೆ. ಪರ್ಪೆಂಡಿಕ್ಯುಲರ್ ಇದ್ದಾಗ ಆ್ಯಂಗಲ್ ಬಿಟ್ವೀನ್ ದೆಮ್, ಇವೆರಡರ ಮಧ್ಯೆ ಇರೋ ಆ್ಯಂಗಲ್ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ದೆನ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇಫ್ ಎ ಬಿ ಆ್ಯಂಡ್ ಸಿ ಡಿ ಆರ್ ಪರ್ಪೆಂಡಿಕ್ಯುಲರ್. ವಾಟ್ ಆ್ಯಪನ್ಸ್? ಪ್ರಾಡಕ್ಟ್ ಆಫ್ ದರ್ ಸ್ಲೋಪ್ಸ್ ಈಸ್ ಈಕ್ವಲ್ ಟು ಮೈನಸ್ 1. m1 ಅನ್ನೋದು ಸ್ಲೋಪ್ ಆಫ್ ಎ ಬಿ, m2 ಅನ್ನೋದು ಸ್ಲೋಪ್ ಆಫ್ ಸಿ ಡಿ. ಇಫ್ ಎ ಬಿ ಆ್ಯಂಡ್ ಸಿ ಡಿ ಆರ್ ಪರ್ಪೆಂಡಿಕ್ಯುಲರ್, ದೆನ್ ಪ್ರಾಡಕ್ಟ್ ಆಫ್ ದರ್ ಸ್ಲೋಪ್ಸ್ m1 ಇಂಟು m2 ಈಸ್ ಈಕ್ವಲ್ ಟು ಮೈನಸ್ 1. ದಿಸ್ ಈಸ್ ದಿ ಕಂಡೀಷನ್ ಫಾರ್ ಟೂ ಲೈನ್ಸ್ ಟು ಬಿ ಪರ್ಪೆಂಡಿಕ್ಯುಲರ್. ಸೊ ಟೂ ಲೈನ್ಸ್ ಆರ್ ಪ್ಯಾರಲಲ್, ವಾಟ್ ಈಸ್ ದ ಕಂಡೀಷನ್? ಟೂ ಲೈನ್ಸ್ ಆರ್ ಪ್ಯಾರಲಲ್, ಕಂಡೀಷನ್ ಈಸ್ m1 ಈಸ್ ಈಕ್ವಲ್ ಟು m2. ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಕಂಡೀಷನ್ ಈಸ್ m1 ಇಂಟು m2 ಈಸ್ ಈಕ್ವಲ್ ಟು ಮೈನಸ್ 1. ಲೈನ್ ಪ್ಯಾರಲಲ್ ಇದ್ದರೆ ಸ್ಲೋಪ್ಸ್ ಆರ್ ಈಕ್ವಲ್, ಲೈನ್ಸ್ ಪರ್ಪೆಂಡಿಕ್ಯುಲರ್ ಇದ್ದರೆ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ ಈಕ್ವಲ್ ಟು ಮೈನಸ್ 1. ಇಷ್ಟು ಬೇಸಿಕ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು ನಾವು ಈ ಈಕ್ವೇಷನ್, ಸ್ಟ್ರೈಟ್ ಲೈನ್ ಈಕ್ವೇಷನ್ಸ್ನ ನಾವು ಸ್ಟಡಿ ಮಾಡಬೇಕು ಬೈ ಟೇಕಿಂಗ್ ಎಕ್ಸಾಂಪಲ್ಸ್.